with strong commitment to social justice and who's been espousing public causes before various forums. To share his perspectives on the Consensus Act and its relationship with NRC and NPR. Please welcome Professor Ravi Verma Kumar to address the gathering. Ganavetta Nyayamurthigalada Sri V. Gopal Gowdare, Vedike Meliruva Ella Ganyare, Idiga Bandiruva Supreme Courtina Nyayavadigalada Sarvajanika Hitasaktige, Aviratavagi Shramistairavanta Sri Prashant Bhushanure, Ella Nyayavadi Mitrare, Sabikre, Snehitre, Patrakarta Mitrare. ನನ್ನ ಮಾತುಗಳನ್ನು ಭಾಳ ಕ್ಷಿಪ್ರವಾಗಿ ಮುಗಿಸ್ಲಿಕ್ಕೆ ಇಚ್ಛೆಪಡ್ತೀನಿ. ಯಾಕೆಂದರೆ ನ್ಯಾಯಮೂರ್ತಿ ಗೋಪಾಲ್ಗೌಡರು ವಿಸ್ತಾರವಾದಂಥ ಒಂದು ಚೌಕಟ್ಟನ್ನು ಕೊಟ್ಟು ತಮಗೆ ಈ ಸಭೆಯ ವಿಚಾರದ ಅತ್ಯಂತ ವಿವರವಾದ ಮಂಡನೆಯನ್ನು ಈಗಾಗಲೇ ಮಾಡಿದ್ದಾರೆ. ನನ್ನ ಮಾತು ಪ್ರಾರಂಭ ಮಾಡೋದಕ್ಕೆ ಮೊದಲು ನಾನು ಒಂದು ವಿಚಾರ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವ್ರಿಗೆ ಅಭಿನಂದನೆ ಕೊಡಲಿಕ್ಕೆ ಇಚ್ಛೆಪಡ್ತೇನೆ. ಯಾಕೆಂತಂದರೆ ಭಾರತದಲ್ಲಿ ಸಂವಿಧಾನದ ಚರ್ಚೆನೇ ಸರಿಯಾಗಿ ನಡೆದಿರಲಿಲ್ಲ ಎಲ್ಲೂ. ಅಂಬೇಡ್ಕರ್ ಭವನದಲ್ಲಿ ನಾನೇ ನೂರಾರು ಕಾರ್ಯಕ್ರಮಗಳು ಮಾಡಿದ್ದೀನಿ, ಯಾವ ವಕೀಲರು ಬರ್ತಿರಲಿಲ್ಲ ಕರೆದ್ರು. ಇವತ್ತು ನೋಡಿ ಕಿಕ್ಕಿರಿದು ಜನ ಸೇರಿದ್ದಾರೆ, ವಕೀಲರು ಬಂದು ಅಂಬೇಡ್ಕರ್ ಭವನದಲ್ಲಿ ಕೂತ್ಕೊಂಡಿದ್ದಾರೆ ಅಂದರೆ ನರೇಂದ್ರ ಮೋದಿಯವ್ರಿಗೆ ನಮೋ ನಮ. ಅದರೊಳಗೂ ಭಾಳ ವಿಚಿತ್ರವಾದದ್ದು ಅಂತಂದರೆ, ಒಂದು ಸಲ ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧೀಜಿಯವರು ಹೋರಾಟ ಮಾಡಬೇಕಾದ್ರೆ ಒಂದು ಸನ್ನಿವೇಶ ಉದ್ಭವಿಸುತ್ತೆ. ಯಾವಾಗ ಕರೆದ್ರೂ ಕಸ್ತೂರ್ಬಾ, ಇಲ್ಲ ನಾನು ಹೌಸ್ ವೈಫು, ಮನೇಲಿರ್ತೀನಿ, ಮಕ್ಕಳು ನೋಡ್ಕೊಂಡಿರ್ತೀನಿ, ನಾನು ಸಭೆ ಸಮಾರಂಭಗಳಿಗೆ, ಹೋರಾಟಗಳಿಗೆ, ಜೈಲಿಗೆ ಇಲ್ಲಿಗೆಲ್ಲ ಬರೋದಿಲ್ಲ ಅಂತಾರೆ. ಆ ವೇಳೆಗೆ ಒಂದು ಸಲ ಒಂದು ಹಡಗಿನ ತುಂಬ ಭಾರತೀಯರು ದಕ್ಷಿಣ ಆಫ್ರಿಕಾಗೆ ಬಂದಾಗ ಕೆಲವರನ್ನು ಆ ರಾಷ್ಟ್ರದ ಪ್ರಜೆಗಳನ್ನಾಗಿ ಗುರುತಿಸಿ ಅವರನ್ನ ದಕ್ಷಿಣ ಆಫ್ರಿಕಾಕ್ಕೆ ಬರಮಾಡಿಕೊಂಡ್ರು. ಆ ವೇಳೆಗಾಗಲೇ ಪಾಸ್ ಲಾಸ್ ಅಂತ ಒಂದು ಕಾನೂನು ಮಾಡಿದರು. ಎಲ್ಲರೂ ಕೂಡ ತಮ್ಮ ಗುರುತಿನ ಚೀಟಿಯನ್ನು ಅವ್ರ ಜೋಬ್ನಲ್ಲಿ ಇಟ್ಕೊಂಡು ಪ್ರಯಾಣ ಮಾಡಬೇಕಿತ್ತು, ಇಲ್ಲದಿದ್ದರೆ ಅವ್ರನ್ನೆಲ್ಲ ಅರೆಸ್ಟ್ ಮಾಡ್ತಾಯಿದ್ರು. ಸೊ ಆ ರೀತಿ ಹಡಗಿನಲ್ಲಿ ಬಂದ ಭಾರತೀಯರಿಗೆ ಗಂಡಸರನ್ನು ಆ ದೇಶದ ಪ್ರಜೆಗಳು ಅಂತ ಒಪ್ಕೊಂಡ್ರು, ಹೆಂಗಸರನ್ನ ಒಪ್ಕೊಳ್ಳಿಲ್ಲ. ಇದನ್ನು ಪ್ರಶ್ನೆ ಮಾಡಿದಾಗ ಕೋರ್ಟು ಕೂಡ ತೀರ್ಮಾನ ಕೊಡ್ತು, ಇಲ್ಲ ನೀವು ಮದುವೆ ಆಗಿದ್ದೀರಿ ಅನ್ನೋದಕ್ಕೆ ಏನು ಸಬೂತಿದೆ, ಮುಸಲ್ಮಾನರು ಎಲ್ಲ ನಿಕಾ ಮಾಡ್ಕೊಂಡು ಬಂದಿದ್ದಾರೆ, ಅವ್ರು ಏನು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಬಂದಿದ್ದಾರೆ ಏನಿಲ್ಲ. ಸೊ ಕೊಡಲಿಲ್ಲ ಕಾನೂನನ್ನು, ಅದನ್ನು ಕೋರ್ಟು ಕೂಡ ಎತ್ತಿಡಿದ್ಬಿಡ್ತು. ಅವತ್ತು ಗಾಂಧೀಜಿ ಮನೆಗೆ ಹೋದರು, ಮನೆಗೆ ಹೋಗಿ ಕಸ್ತೂರ್ಬಾಗಿ ಹೇಳಿದ್ರು, ನೋಡು ಇನ್ಮೇಲಿಂದ ನೀನು ನನ್ನ ಹೆಂಡತಿ ಅಲ್ಲ. ಆಕೆಗೆ ಶಾಕ್ ಆಗೋಯ್ತು, ನಾಲ್ಕು ಮಕ್ಕಳು ಎತ್ತಿದ್ದೀನಿ, ಈಗ ನನ್ನ ಹೆಂಡತಿ ಅಲ್ಲ ಅಂದರೆ ಹೆಂಗೆ ಏನು ಮಾಡೋದು. ಅಲ್ಲ, ಈ ದೇಶದ ಕಾನೂನು ಹಂಗಿದೆ, ಅವ್ರು ಹೇಳಿದ್ದಾರೆ ನೀನು ಮದುವೆ ಆಗಿದ್ದಕ್ಕೆ ಏನು ಸಬೂಬಿದೆ, ಸರ್ಟಿಫಿಕೇಟ್ ಇದೆಯಾ, ಇಲ್ಲ, ರಿಜಿಸ್ಟ್ರೇಷನ್ ಇದೆಯಾ, ಇಲ್ಲ, ಹಾಗಾದರೆ ನೀನು ನನ್ನ ಹೆಂಡತಿ ಅಲ್ಲ. ಹೌದು, ಕಾನೂನು ಈ ದೇಶದ ಕಾನೂನು, ನೀನು ಹೋರಾಟ ಮಾಡೋಕ್ಕೂ ತಯಾರಿಲ್ಲ. ನಾನು ಎಷ್ಟು ಸಲ ಜೈಲಿಗೆ ಹೋಗಿ ಬಂದಿದ್ದೀನಿ, ಈ ಕಾನೂನು ಸರಿ ಇಲ್ಲ ಅಂತ ಅಂದ್ಬಿಟ್ಟು ಕಾನೂನು ಭಂಗ ಚಳವಳಿ ಮಾಡಿದ್ದೀನಿ. ಅವತ್ತಿನಿಂದ ಕಸ್ತೂರ್ಬಾ ಗಾಂಧಿಯವರು ನಿರಂತರವಾಗಿ ಗಾಂಧೀಜಿ ಜೊತೆಗೆ ಸತ್ಯಾಗ್ರಹ ಮಾಡಿ ಅವರು ಕೂಡ ನನ್ನನ್ನು ಜೈಲಿಗೆ ಹೋಗುವಂತಹ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡಿದರು. ಇವತ್ತು ಇಲ್ಲಿ ಬಂದಿರುವ ಮಹಿಳೆಯರನ್ನು ನೋಡಿದ್ರೆ ನಾನು ನರೇಂದ್ರ ಮೋದಿಯವ್ರಿಗೆ
ಥ್ಯಾಂಕ್ಸನ್ನು ಹೇಳಬೇಕು. ಬಿಳಿಯರ ಸರ್ಕಾರ ದಕ್ಷಿಣ ಆಫ್ರಿಕಾದಲ್ಲಿ ಮಾಡಿದಂತಹ ದುಷ್ಟ ಕಾನೂನುಗಳನ್ನು ನೀವು ಮಾಡ್ತಾ ಇದ್ದೀರಿ. ಇವತ್ತು ನೋಡಿ ಮಹಿಳೆಯರು, ನಮ್ಮ ಮೇಡಮ್ ರಫಿ ಉನ್ನಿಸ ನಾನು ಯಾವ ಸಭೆಗೆ ಕರೆದ್ರೂ ಬರ್ತಿರಲಿಲ್ಲ, ಇವತ್ತು ಬಂದಿದ್ದಾರೆ ನೋಡಿ. ಈಗ ಅವ್ರಿಗೆ ಭಯ ಶುರುವಾಗಿದೆ, ಅವರನ್ನೆಲ್ಲಿ ಸಿಟಿಸನ್ಶಿಪ್ಪಿಂದ ಕಿತ್ತಾಕ್ತಾರಂತ. ಇವತ್ತು ಭಾರತದ ಸಂವಿಧಾನದಲ್ಲಿ ಭಾಳ ಸ್ಪಷ್ಟವಾದ ಘೋಷಣೆ, ಘಂಟಾಘೋಷವಾಗಿ ಮಾಡಿರುವಂಥ ಒಂದು ಘೋಷಣೆ ಅಂತಂದರೆ, ನ್ಯಾಯಮೂರ್ತಿ ಗೋಪಾಲ್ಗೌಡರು ಹೇಳಿದಾಗೆ ಸಮಾನತೆ, ಎಲ್ಲ ವಿಧದಲ್ಲೂ ಸಮಾನತೆ. ಆ ಸಮಾನತೆಯ ಸಾಧನೆಗೆ ಜಾತಿ ಅಡ್ಡ ಬರೋದಿಲ್ಲ, ಲಿಂಗಭೇದ ಮಾಡೋ ಹಾಗಿಲ್ಲ, ಧರ್ಮ ಭೇದ ಮಾಡೋ ಹಾಗಿಲ್ಲ, ಹುಟ್ಟಿನಿಂದ ಇಲ್ಲಿ ಹುಟ್ಟಿದೆಯಾ ಅಲ್ಲಿ ಹುಟ್ಟಿದೆಯಾ ಅದರಿಂದ ಹುಟ್ಟಿದ ಸ್ಥಳದಿಂದ ಭೇದ ಭಾವ ಮಾಡೋಗಿಲ್ಲ, ತಾರತಮ್ಯ ಮಾಡೋಗಿಲ್ಲ. ಇದು ಸ್ಪಷ್ಟವಾಗಿ ಘೋಷಣೆ ಮಾಡಿದೆ. ಈ ಕಾನೂನಿನ ಸೂಕ್ಷ್ಮತೆ ನಿಮಗೆ ಹೇಳಬೇಕು ಅಂತಂದರೆ, ಯಾವುದನ್ನು ನಿಷೇಧ ಮಾಡಲಾಗಿದೆಯೋ ಧರ್ಮ ಭೇದ ಮಾಡಬಾರ್ದು, ಧರ್ಮ ನಿರಪೇಕ್ಷ ರಾಷ್ಟ್ರ ನಮ್ಮದು. ಯಾಕೆ ನಾವು ಧರ್ಮ ನಿರಪೇಕ್ಷತೆಯನ್ನು ಒಪ್ಕೊಳ್ಬೇಕಾಯಿತು? ನಮಗೆ ಅನಿವಾರ್ಯತೆ ಇತ್ತು. ಭಾರತದ ಸುತ್ತ ಇರುವ ಪಾಕಿಸ್ತಾನ, ನೇಪಾಳ, ಚೈನಾ, ಬರ್ಮಾ ದೇಶ, ಇತ್ತ ಕಡೆ ಶ್ರೀಲಂಕಾ, ಎಲ್ಲ ರಾಷ್ಟ್ರಗಳು 40ರ ದಶಕದಲ್ಲಿ ಸ್ವಾತಂತ್ರ್ಯವನ್ನು ಗಳಿಸ್ಕೊಂಡು, ಭಾರತ ಸಂವಿಧಾನ ರಚನೆ ಮಾಡಿದಾಗಲೇ ಬೇರೆ ರಾಷ್ಟ್ರಗಳಲ್ಲೂ ಕೂಡ ಸಂವಿಧಾನಗಳನ್ನು ರಚನೆ ಮಾಡಿತು. ಪ್ರಪಂಚದಾದ್ಯಂತ ಸಂವಿಧಾನಗಳನ್ನು ರಚನೆ ಮಾಡುವಂತಹ ಪ್ರವೃತ್ತಿ ಈಗ ಎಲ್ಲ ಕಡೆಯೂ, ಎಲ್ಲ ರಾಷ್ಟ್ರಗಳಲ್ಲಿ, ಎಲ್ಲ ನಾಗರಿಕ ರಾಷ್ಟ್ರಗಳಲ್ಲಿ ಬಂದಿದೆ. ಆವರೇಜ್ ಲೈಫ್ ಆಫ್ ಎ ಕಾನ್ಸ್ಟಿಟ್ಯೂಷನ್, ಒಂದು ಸಮೀಕ್ಷೆ ಪ್ರಕಾರ ಪ್ರಪಂಚದ ಯಾವುದೇ ರಾಷ್ಟ್ರದ ಒಂದು ಸಂವಿಧಾನದ ಲೈಫ್ ಎಷ್ಟಪ್ಪ ಇರುತ್ತೆ ಅಂತಂದರೆ, ಆವರೇಜ್ 17 ವರ್ಷ ಅಂತ ಹೇಳಲಾಗಿದೆ. ನಮಗಿಂತ ಭಾಳ ದೊಡ್ಡ ಪ್ರಗತಿಯನ್ನು ಸಾಧಿಸಿದ ಫ್ರೆಂಚ್ ದೇಶದಲ್ಲಿ ಈಗ 5ನೆಯ ಸಂವಿಧಾನ ಜಾರಿಯಲ್ಲಿದೆ, 5ನೆಯದು. ನೇಪಾಳದಲ್ಲಿ ಏನಾಯಿತು ನೀವು ನೋಡಿದ್ದೀರಾ, ಶ್ರೀಲಂಕಾದಲ್ಲಿ ಏನಾಯಿತು ನೀವು ನೋಡಿದ್ದೀರಾ, ಈಸ್ಟ್ ಪಾಕಿಸ್ತಾನ ಬಾಂಗ್ಲಾದೇಶ ಆಗಿದ್ದನ್ನು ನೀವು ನೋಡಿದ್ದೀರಾ, ಬರ್ಮಾದೇಶದಲ್ಲಿ ಆಗ್ತಿರುವಂತಹ ಒಂದು ದುರಂತವನ್ನು ನೀವು ನೋಡ್ತಾ ಇದ್ದೀರ. ಪಾಕಿಸ್ತಾನದಲ್ಲಿ, ಅಫ್ಘಾನಿಸ್ತಾನದಲ್ಲಿ, ಪಾಕಿಸ್ತಾನದಲ್ಲಿ ಈಗ ಜಾರಿಯಲ್ಲಿರೋದು 7ನೆಯ ಸಂವಿಧಾನ, 7th ಕಾನ್ಸ್ಟಿಟ್ಯೂಷನ್. ಭಾರತದ ಸಂವಿಧಾನ 70 ವರ್ಷಗಳ ತುಂಬು ಜೀವನ ಮಾಡಿ ಆ ಯಾವುದೇ ರಾಷ್ಟ್ರಗಳಲ್ಲಿ ಇಲ್ಲದೇ ಇರುವಂತಹ ಸಮಸ್ಯೆಗಳಿದ್ದಾಗ್ಯೂ ನಮ್ಮಲ್ಲಿ 9 ಆರ್ಗನೈಸ್ಡ್ ರಿಲಿಜನ್ಸ್ ಇದಾವೆ. ಗಂಡು ಹೆಣ್ಣು ಭೇದ ಅಷ್ಟೇ ಅಲ್ಲದೆ ದಕ್ಷಿಣ, ಉತ್ತರ, ಪೂರ್ವ, ಪಶ್ಚಿಮ, ಕೌಬೆಲ್ಟ್, ಹಿಂದಿಯೇತರ ರಾಷ್ಟ್ರಗಳು, ರಾಜ್ಯಗಳು, ಭಾಷೆಗಳು, 300 ಮಿಕ್ಕಿ ಭಾಷೆಗಳು, ಅದೆಲ್ಲಕ್ಕಿಂತ ಹೆಚ್ಚಾಗಿ ನಾವು ಭಾರತೀಯರು ಅಂತ ಹೇಳಿ ಮುಂದಕ್ಕೆ ಹೋದರೆ, ನಾವು ಹಿಂದೂಗಳು ಅಂತ ಹೇಳಲಿಕ್ಕೆ ಭಾಳ ಕಷ್ಟ. ಯಾಕೆ ಅಂತಂದರೆ, ನಾವು ಒಪ್ಪಿರುವಂತಹ
ಗ್ರಂಥ ವೇದಗಳಲ್ಲಿ ಹಿಂದೂ ಅನ್ನುವ ಶಬ್ದವೇ ಇಲ್ಲ. ಮನುಸ್ಮೃತಿಯಲ್ಲಿ ಹಿಂದೂ ಅನ್ನುವ ಶಬ್ದ ಇಲ್ಲ. ಯಾರು ಹಿಂದೂ ಅನ್ನೋದಕ್ಕೆ ಡೆಫಿನಿಷನ್ನೂ ಇಲ್ಲ. ಸನ್ಮಾನ್ಯ ನ್ಯಾಯಮೂರ್ತಿಗಳು ಹೇಳಿದಾಗೆ ಅದನ್ನು ನಾಳೆ ದಿವಸ ಮೋದಿ ಹೊಸ ಡೆಫಿನಿಷನ್ ಕೊಟ್ಟರೆ ಅದಕ್ಕೇನು ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ಗೌರ್ಮೆಂಟ್ ಆರ್ಡರ್ ಮೂಲಕ ಹಿಂದೂ ಅಂದರೆ ಯಾರು ಅಂತಂದು ರಾಜಗೋಪಾಲಾಚಾರಿ ಚೀಫ್ ಮಿನಿಸ್ಟರ್ ಆದ ಕೂಡಲೇ ಮಡ್ರಾಸಲ್ಲಿ ಅವರೊಂದು ಡೆಫಿನಿಷನ್ ಕೊಟ್ಟಿದ್ದರು. ಆಚಾರಿ ಅಂದರೆ ಅಯ್ಯಂಗಾರ್ಗಳು ಮಾತ್ರ, ಬೇರೆಯವರು ಆಚಾರಿ ಅನ್ನೋ ಹೆಸರು ಬಳಸಬಾರ್ದು ಅಂತಂದು. ಇವ್ರ ಕೈಗೆ ಅಧಿಕಾರಗಳು ಕೊಟ್ಟರೆ ಏನಾಗುತ್ತೆ ಅನ್ನೋದು ನೋಡಿ. ಅದೆಲ್ಲಕ್ಕಿಂತಲೂ ಹೆಚ್ಚಾಗಿ ಸ್ನೇಹಿತರೆ, ಭಾರತದ ಭಾಳ ದೊಡ್ಡ ಸಾಧನೆ ಅಂತಂದರೆ 5,000 ಜಾತಿಗಳ ಸಾಮರಸ್ಯವನ್ನು ಸಾಧಿಸಿದ್ದು. ಈ ಬರೀ ಧರ್ಮಗಳಷ್ಟೇ ಅಲ್ಲ, ಭಾಷೆಗಳಷ್ಟೇ ಅಲ್ಲ, ರಾಜ್ಯಗಳಷ್ಟೇ ಅಲ್ಲ, 5,000 ಜಾತಿಗಳ ಒಂದು ಸಮ್ಮಿಶ್ರ ಬಹುರೂಪಿ ಸಮಾಜವನ್ನು ಹಿಡಿದಿಟ್ಕೊಂಡಿರೋಂಥ ಭಾರತದ ಸಂವಿಧಾನದ ಒಂದು ಶ್ರೇಷ್ಠತೆ ಇರೋದೇನೆ ಧರ್ಮ ನಿರಪೇಕ್ಷತೆಯಲ್ಲಿ. ಇವತ್ತು 70 ವರ್ಷಗಳು ಈ ಸಂವಿಧಾನ ಬದುಕಿದೆ, ಇನ್ನೂ 1,000 ವರ್ಷ ಬದುಕುತ್ತೆ ಅನ್ನೋದಕ್ಕೆ ಮುಖ್ಯ ಕಾರಣ ಅಂದರೆ ಇದು ಧರ್ಮ ನಿರಪೇಕ್ಷ ಸಂವಿಧಾನ. ಭಾರತದ ಧರ್ಮ ನಿರಪೇಕ್ಷತೆ ಅಥವಾ ಸೆಕ್ಯುಲರಿಸಮ್ ಅಷ್ಟು ಭದ್ರ ಬುನಾದಿಯಾಗಿ ರೂಪಿತವಾಗಿಲ್ಲದೇ ಇದ್ದಿದ್ರೆ ಈ ದೇಶ ಛಿದ್ರ ಛಿದ್ರ ಆಗೋಗ್ಬಿಡ್ತಾಯಿತ್ತು. ಆದ್ದರಿಂದ ಭಾರತದ ಭಾಳ ಮೂಲ ಮಂತ್ರ ಘೋಷಣೆ ಅಂತಂದರೆ ಧರ್ಮ ನಿರಪೇಕ್ಷತೆ. ಧರ್ಮದ ಆಧಾರದ ಮೇಲೆ ನಾವು ತಾರತಮ್ಯ ಮಾಡೋ ಹಾಗಿಲ್ಲ, ಯಾವ ಕಾರಣಕ್ಕೂ ಮಾಡೋ ಹಾಗಿಲ್ಲ. ಅಂಥದ್ರಲ್ಲಿ ಇವತ್ತು ನಾವು ಚರ್ಚೆ ಮಾಡ್ತಿರುವ ಕಾನೂನಿನ ಕಾನೂನಿನಲ್ಲಿರೋದು ಒಂದೇ ಒಂದು ವಿಚಾರ ಏನಪ್ಪ ಅಂತಂದರೆ ಧರ್ಮ. ಧರ್ಮ ಬಿಟ್ಟು ಬೇರೆ ಏನೂ ಇಲ್ಲ. ಸನ್ಮಾನ್ಯ ನ್ಯಾಯಮೂರ್ತಿಗಳು ಒಬ್ಬ ಹಿರಿಯ ನ್ಯಾಯವಾದಿ ಹೇಳಿರುವ ಸುಳ್ಳುಗಳನ್ನು ಬಟಾಬಾಯಿಲ್ ಮಾಡಿದ್ದಾರೆ, ಇನ್ನೊಬ್ಬರು ನ್ಯಾಯವಾದಿಗಳು ಅವರು ರಾಷ್ಟ್ರದ ಭಾರತೀಯ ಜನತಾ ಪಕ್ಷದ ವಕ್ತಾರರೂ ಹೌದು. ಈಗ ನಿನ್ನೆ ಇಲ್ಲ ಮೊನ್ನೆ ಅವರು ಟಿ ವಿನಲ್ಲಿ ಅವರು ಭಾರತದ ಬೆಂಗಳೂರಿನ ಮೂಲ ನಿವಾಸಿಗಳು ಹೌದು, ಅವರು ಅವರೊಂದು ಮಾತು ಹೇಳಿದರು. ಎಲ್ಲಿ ನೀವು ಇದನ್ನು ಅಮೆಂಡ್ ಮಾಡಿ, ಯಾರೋ ಒಬ್ಬ ಆರ್ಮಿ ಜನರಲ್ ರಿಟೈರ್ಡ್ ಆದ ಅವ್ರ ಹೆಸರು ಮರೆತುಬಿಟ್ಟಿದ್ದನು, ಅವ್ರು ಹೇಳಿದ್ರು ನೀವು ಪದೇ ಪದೇ ಧರ್ಮದ ಆಧಾರದ ಮೇಲೆ ಹಿಂಸೆಗೊಳಗಾದವರು ರಿಲಿಜಿಯಸ್ ಪ್ರಾಸಿಕ್ಯೂಷನ್ ಅಂತ ಹೇಳ್ತೀರಿ ಅಂತಂದ್ಬಿಟ್ಟು. ಎಲ್ಲ ಗೆಳೆಯರಿಗೂ ನಾನು ತಿಳಿಸೋ ವಿಚಾರ ಇದು, ಕೇವಲ 6 ಸೆಕ್ಷನ್ಗಳಿರುವಂಥವ ಈ ಕಾನೂನಿನಲ್ಲಿ, ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ 2019. 3 ಸೆಕ್ಷನ್ಗಳು ಅದು ಸಿಟಿಸನ್ಶಿಪ್ಗೆ ಸಂಬಂಧಪಟ್ಟಿದ್ದೇ ಅಲ್ಲ. ಆ 3 ಸೆಕ್ಷನ್ಗಳಲ್ಲಿ ಈಗಾಗಲೇ ಅದರ ವಿಸ್ತಾರವನ್ನು ಔಚಿತ್ಯವನ್ನು ಈಗಾಗಲೇ ತಮ್ಮ ಮುಂದೆ ಹೇಳಲಾಗಿದೆ. ಆ 3 ಸೆಕ್ಷನ್ಗಳಲ್ಲಿ ಇಡೀ ಆ್ಯಕ್ಟಲ್ಲಿ ಎಲ್ಲೂ ಕೂಡ ರಿಲಿಜಿಯಸ್ ಪರ್ಸಿಕ್ಯೂಷನ್ ಅನ್ನೋ ವರ್ಡ್ ಬಂದಿಲ್ಲ, ಫ್ರೇಸೇ ಇಲ್ಲ, ಎಲ್ಲೆಲ್ಲೂ ಇಲ್ಲ. ಸುಳ್ಳು ಹೇಳೋದಕ್ಕೂ ಒಂದು ಮಿತಿ ಬೇಕು. ಸೊ ಆ ಪಾರ್ಟಿಯ ವಕ್ತಾರರನ್ನು ಮೂಲೆಗುಂಪು, ಒಬ್ಬ ಆರ್ಡಿನರಿ ಆರ್ಮಿ ಜನರಲ್ ಮೂಲೆಗುಂಪು ಮಾಡಿದಾಗ ಏನಿಲ್ಲ, ಅದು ಪ್ರಿಯಾಂಬಲ್ನಲ್ಲಿ ಬರೆದ್ಬಿಟ್ಟಿದ್ದೀವಿ, ಪ್ರಿಯಾಂಬಲ್ನಲ್ಲಿದೆ ಅಂತಂದ್ಬಿಟ್ಟು. ಸ್ನೇಹಿತರೆ, ನಾನು ಪ್ಯಾನಲ್ನಲ್ಲಿ ಇರಲಿಲ್ಲ, ಹಾಗಾಗಿ ಆ ಬಿ ಜೆ ಪಿ ವಕ್ತಾರರಿಗೆ ಉತ್ತರ ಕೊಡೋಕ್ಕಾಗಲಿಲ್ಲ. ಪಾಪ ಆರ್ಮಿ ಜನರಲ್, ಅವ್ರ ಹತ್ರಲ್ಲೂ ಕಾಪಿ ಇರಲಿಲ್ಲ, ಅವರು ಹೇಳೋಕ್ಕೋಗಲಿಲ್ಲ. ನಾನು ಪ್ರಿಯಾಂಬಲ್ನಲ್ಲಿ ಏನಿದೆ ಅಂತ ನಿಮಗೆ, ನನ್ನ ಹತ್ರ ಅಫಿಷಿಯಲ್ ಗೆಜೆಟ್ ಪಬ್ಲಿಕೇಶನ್ ಇದೆ, ಅದನ್ನೇ ಓದ್ಬಿಟ್ಟು ಹೇಳ್ತೇನೆ. ಪ್ರಿಯಾಂಬಲ್ನಲ್ಲಿ ಇಷ್ಟೇ ಹೇಳೋದು, ಬಿ ಇಟ್ ಎನಾಕ್ಟೆಡ್ ಬೈ ದಿ ಪಾರ್ಲಿಮೆಂಟ್ ಇನ್ ದ 70th ಇಯರ್ ಆಫ್ ದಿ ರಿಪಬ್ಲಿಕ್ ಆ್ಯಸ್ ಫಾಲೋಸ್. ದಟ್ ಈಸ್ ಆಲ್ ದಿ ಪ್ರಿಯಾಂಬಲ್.
ರಿಲಿಜಿಯಸ್ ಪರ್ಸಿಕ್ಯೂಷನ್ನೂ ಇಲ್ಲ, ಆಫ್ಘಾನಿಸ್ತಾನನೂ ಇಲ್ಲ, ಪಾಕಿಸ್ತಾನನೂ ಇಲ್ಲ, ಏನೂ ಇಲ್ಲ ಪ್ರಿಯಾಂಬಲ್ನಲ್ಲಿ. ಸೊ ಪ್ರಿಯಾಂಬಲ್ನಲ್ಲಿಲ್ಲ, ಆ್ಯಕ್ಟಲ್ಲಿ ಆ ವಕ್ತಾರರೇ ಹೇಳಿದಂತೆ ಆ್ಯಕ್ಟಲ್ಲಿ ರಿಲಿಜಿಯಸ್ ಪರ್ಸಿಕ್ಯೂಷನ್ ಇರಲಿಲ್ಲ. ಯಾಕೆ ಮತ್ತೆ ರಿಲಿಜಿಯಸ್ ಪರ್ಸಿಕ್ಯೂಷನ್ ಈ ಥರ ಗುಲ್ಲೆಬ್ಬಿಸ್ತಾರೆ ಅಂತಂದರೆ, ನಮ್ಮ ಕಡೆಗೆ ಒಂದು ಭಾಳ ಒಳ್ಳೆ ಕಥೆ ಇದೆ. ಎಮ್ಮೆಗಳು ಕಳೆದೋಗ್ದಿರಲಿ ಅಂತ ಅದಕ್ಕೆ ಒಂದು ಗಂಟೆ ಕಟ್ತಾರೆ. ಎಮ್ಮೆ ಯಾರನ್ನ ಒಡೋ ರಾತ್ರಿ ಹೊತ್ತು ಕದ್ಕೊಂಡು ಹೋದರೆ ಆ ಗಂಟೆ ಸದ್ದು ಕೇಳಿಬಿಟ್ಟು ಎಚ್ಚರ ಆಗುತ್ತೆ, ನಾವು ಆ ಗಂಟೆ ಸದ್ದು ಬಂದ ಕಡೆಗೆ ಹೋದರೆ ಎಮ್ಮೆನೂ ಸಿಗುತ್ತೆ, ಕಳ್ಳನೂ ಸಿಗ್ತಾನೆ. ಒಂದು ಸಲ ಒಂದು ಊರಲ್ಲಿ ಈ ಥರ ಆಯ್ತಂತೆ, ಗಂಟೆ ಸದ್ದು ಆಯ್ತಂತೆ. ಊರಿನವರೆಲ್ಲ ಎದ್ದು ಗಂಟೆ ಸದ್ದು ಬಂದ ಕಡೆಗೆ ಹೋದ್ರಂತೆ. ನೋಡಿದ್ರೆ ಯಾರೋ ಒಬ್ಬ ಗಂಟೆಗಳನ್ನ ಮಾತ್ರ ಕಿತ್ಕೊಂಡು ಹೋಗ್ತಾ ಇದ್ದಂತೆ, ಎಮ್ಮೆನ ಇನ್ನೊಬ್ಬ ಹೊಡ್ಕೊಂಡು ಹೋಗ್ತಾ ಇದ್ದಂತೆ. ಈಗ ನರೇಂದ್ರ ಮೋದಿ ಅವ್ರ ಕಾನೂನು ಆ ಥರ, ಎಮ್ಮೆ ಕಳ್ಳನ ಕತೆ ಇದು. ಧಾರ್ಮಿಕ ಹಿಂಸೆ ಅನುಭವಿಸಿದ್ದವರು ಎಷ್ಟು ಭಾಷಣ ಮಾಡ್ತಿದ್ದಾರೆ, ಧಾರ್ಮಿಕ ಹಿಂಸೆ. ಸ್ವಾಮಿ ಕಾನೂನಿನಲ್ಲಿ ಅದ್ರ ಪ್ರಸ್ತಾಪನೆ ಇಲ್ವೇ ಧಾರ್ಮಿಕ ಹಿಂಸೆ? ಯಾಕೆ ಧರ್ಮವನ್ನು ಇಷ್ಟು ಮೈಮೇಲೆ ಬಂದವರಂತೆ ಎಲ್ಲ ಕಡೆನೂ ಧಾರ್ಮಿಕ ಹಿಂಸೆ ಧಾರ್ಮಿಕ ಹಿಂಸೆ ಅಂತಿದ್ರು? ಯಾಕೆಂದರೆ ಅವರು ಮಾಡ್ತಿರೋ ಕೆಲಸನ ಬೇರೆಯವರು ಮಾಡ್ತಿದ್ದಾರೆ ಅಂತ ಅವ್ರಿಗೆ ಕನಸು ಬಿಟ್ಬಿಟ್ಟು. ನಮ್ಮ ಪ್ರಧಾನಮಂತ್ರಿಗಳನ್ನು ನಾವು ಆಯ್ಕೆ ಮಾಡಿರೋದು ಭಾರತದ ಸರ್ಕಾರ ನಡೆಸಲಿಕ್ಕೆ. ಪಾಕಿಸ್ತಾನದ ಸರ್ಕಾರ ಆಗಲಿ, ಅಫ್ಘಾನಿಸ್ತಾನದ ಸರ್ಕಾರ ಆಗಲಿ, ಅಥವಾ ಬಾಂಗ್ಲಾದೇಶದ ಸರ್ಕಾರ ನಡೆಸಲಿಕ್ಕಲ್ಲ. ಅವ್ರೇನು ಮಾಡ್ತಾರೆ ಅನ್ನೋದು, ನಿಮ್ಮ ಹಗಲಲ್ಲಿ ಆನೆ ಸತ್ತು ಬಿದ್ದಿದೆ, ನೀವು ಅವರ ಆನೆ ಅವ್ರ ಹಗಲಲ್ಲಿ ನೊಣ ಸತ್ತು ಬಿದ್ದಿದೆ ಅಂತ ಹುಡ್ಕೋಕೆ ಹೋಗ್ತಾ ಇದ್ದೀರಲ್ಲ. ಇವರು ಭಾಷಣ ಕೇಳಿದ ಮೇಲೆ ಬಾಂಗ್ಲಾದೇಶದವ್ರು ಕೇಳಿದ್ರು, ಯಾರು ಸ್ವಾಮಿ ನಮ್ಮಿಂದ ಧಾರ್ಮಿಕ ಹಿಂಸೆ ಅನುಭವಿಸಿ ನಿಮ್ಮ ದೇಶಕ್ಕೆ ಬಂದಿರೋರು ಹೆಸರು ಕೊಡಿ ಅಂತ ಅಂದ್ಬಿಟ್ರು. ಇದುವರೆಗೂ ಉತ್ತರ ಕೊಟ್ಟಿಲ್ಲ, ಯಾಕೆಂದರೆ ಯಾರೂ ಬಂದಿಲ್ಲ. ಅಫ್ಘಾನಿಸ್ತಾನದವ್ರು ಕೇಳಿದ್ರು, ಯಾರು ಬಂದಿದ್ದಾರೆ ಅಂತ ಅಂದ್ಬಿಟ್ರು, ಅವ್ರಿಗೂ ಉತ್ತರ ಕೊಟ್ಟಿಲ್ಲ. ಪಾಕಿಸ್ತಾನ ಇವ್ರನ್ನ ಕೇಳುವ ಉಸಾಬರಿಗೆ ಹೋಗಲಿಲ್ಲ, ಹಾಗೆ ಬಿಟ್ಬಿಟ್ರು, ನೀವು ಏನಲ್ಲ ಮಾಡ್ಕೊಳ್ತೀವಿ. ಹೀಗೆ ಇದು ಮತ್ತು ಧಾರ್ಮಿಕ ಹಿಂಸೆ ಆಯಿತು, ಈಗ ಒಪ್ಕೊಳ್ಳೋಣ ಧಾರ್ಮಿಕ ಹಿಂಸೆ. ಒಬ್ಬ ಮನುಷ್ಯ ಒಂದು ದೇಶ ಬಿಡಲಿಕ್ಕೆ ಸಾವಿರಾರು ಕಾರಣಗಳಿರ್ತವೆ. ನೀರವ್ ಮೋದಿ ಯಾತಕ್ಕೆ ಬಿಟ್ಟೋದ? ಯಾರು ಹಿಂಸೆ ಮಾಡಿದರು ಅವನಿಗೆ? ಅವನು ಒಬ್ಬ ಗುಜರಾತಿ, ನಮ್ಮ ಪ್ರಧಾನಮಂತ್ರಿಗಳು ಗುಜರಾತ್ ಮಾಡೆಲ್ ಮಾಡೆಲ್ ಅಂತ ಹೇಳ್ತಿದ್ರಲ್ಲ, ಇದೆ ಗುಜರಾತ್ ಮಾಡೆಲ್ ಅಂದರೆ ದುಡ್ಡು ಹೊತ್ಕೊಂಡು ಹೋಗೋರಿಗೆಲ್ಲನೂ ರಕ್ಷಣೆ, ಗುಜರಾತ್ ಮಾಡೆಲ್. ವಿಜಯ್ ಮಲ್ಯ ಏನು, ಯಾವ ಧಾರ್ಮಿಕ ಹಿಂಸೆಯಿಂದ ಅವನು ಈ ದೇಶ ಬಿಟ್ಟು ಹೋಗಿದ್ದಾನೆ? ಹಾಂ, ರಾಜ್ಯಸಭೆಗೆ ಆಯ್ಕೆನೂ ಮಾಡಲಾಗಿತ್ತು ಅದನ್ನು. ಈ ಥರ ನಾನಾ ಕಾರಣಕ್ಕೆ ಒಬ್ಬ ಮನುಷ್ಯ ದೇಶ ಬಿಟ್ಟು ಹೋಗ್ಬೋದು, ನಾನಾ ಕಾರಣಕ್ಕೆ. ಭಾರತದಲ್ಲಿ ಒಂದು ಸಲ ಒಬ್ಬ ವೈದ್ಯರಲ್ಲಿ ಹಲ್ಲು ಕೀಳಿಸೋದಕ್ಕೆ ಒಬ್ಬರು ಹೋದ್ರಂತೆ. ಹಲ್ಲು ಕೀಳಿಸೋದಕ್ಕೆ ಹೋದಾಗ ಆ ಲೇಡಿ, ತುಂಬ ನೋಯ್ತಾ ಇದೆ ಡಾಕ್ಟ್ರೆ, ನೀವೇನಾದರೂ ಇದಕ್ಕೆ ಪರಿಹಾರ ಕೊಡಬೇಕು. ಡೋಂಟ್ ವರಿ ಮೇಡಮ್, ಐ ಹ್ಯಾವ್ ಐಡೆಂಟಿಫೈಡ್ ಎ ಡಿಕೇಯಿಂಗ್ ಟೂತ್, ಐ ವಿಲ್ ರಿಮೂವ್ ಇಟ್ ಬೈ ಅಡ್ಮಿನಿಸ್ಟ್ರಿಂಗ್ ಲೋಕಲ್ ಅನಸ್ಥೀಶಿಯಾ ಅಂತ ಅಂದ್ರಂತು ಡಾಕ್ಟ್ರು. ಆ ಲೇಡಿ ಹೇಳಿದ್ಲಂತೆ, ಯು ಕ್ಯಾನ್ ರಿಮೂವ್ ಇಟ್ ಬಟ್ ಡೋಂಟ್ ಅಡ್ಮಿನಿಸ್ಟರ್ ಲೋಕಲ್ ಅನಸ್ಥೀಶಿಯಾ, ಗಿವ್ ಮೀ ಫಾರಿನ್ ಅನಸ್ಥೀಶಿಯಾ ಅಂದ್ಲಂತೆ. ಅಂದರೆ ವಿ ಆರ್ ಸೋ ಮಚ್ ಅಬ್ಸೆಸ್ಡ್ ವಿತ್ ಫಾರಿನ್ ಥಿಂಗ್ಸ್, ಜನಗಳನ್ನ ನಾವು ಹೊರದೇಶಕ್ಕೆ ಕಳಿಸೋದಕ್ಕೆ. ಸ್ನೇಹಿತರೆ, ಭಾರತದಿಂದ ಹೊರಗಡೆ ಹೋಗಿರೋದು ಎಷ್ಟು ರಾಷ್ಟ್ರಗಳಲ್ಲಿ ಎಷ್ಟು ಜನ ಇದ್ದಾರೆ,
ಎಷ್ಟು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಅವರೆಲ್ಲ ಧಾರ್ಮಿಕ ಹಿಂಸೆಯಿಂದ ದೇಶ ಬಿಟ್ಟೋಗಿದ್ದಾರಾ? ಜೀವನೋಪಾಯಕ್ಕೆ ಹೋಗಿದ್ದಾರೆ, ಒಳ್ಳೆ ಉದ್ಯೋಗ ಹುಡುಕೊಂಡು ಹೋಗಿದ್ದಾರೆ, ವಿದ್ಯಾಭ್ಯಾಸಕ್ಕೆ ಹೋಗಿದ್ದಾರೆ. ಎರಡು ಪ್ಲೇನ್ ಲೋಡ್ ಈಗ ಬರ್ತಾ ಇದ್ದಾರೆ, ಚೈನಾದಿಂದ ಬರ್ತಿದ್ದಾರೆ ಅವರು ಧಾರ್ಮಿಕ ಹಿಂಸೆಯಿಂದ. ಅದರಿಂದ ಒಂದು ದೇಶದಿಂದ ಹೊರಗಡೆಗೆ ಹೋಗಬೇಕಾದ್ರೆ ನಾನಾ ಕಾರಣಗಳಿರ್ತವೆ. ಭಾರತೀಯರು ಹೊರಗಡೆಗೆ ಹೋಗಿ ಭಾರತಕ್ಕೆ ಎಷ್ಟು ದೊಡ್ಡ ರೀತಿಯಿಂದ ಆರ್ಥಿಕ ಸಹಾಯ ಮಾಡ್ತಿದ್ದಾರೆ ಅಂತಂದರೆ, ಸುಮಾರು 7 ಲಕ್ಷ ಕೋಟಿ ರೂಪಾಯಿಗಳ ವರಮಾನವನ್ನು ಭಾರತಕ್ಕೆ ಪ್ರತಿ ವರ್ಷ ಕಳಿಸ್ಕೊಡ್ತಾ ಇದ್ದಾರೆ. ಇಲ್ಲದರೆ ನಿರ್ಮಲಾ ಸೀತಾರಾಮನ್ ಇವತ್ತು ಕೊಡುವ ಬಜೆಟ್ನಲ್ಲಿ 7 ಲಕ್ಷ ಕೋಟಿ ಕೋತ ಆಗ್ತಿತ್ತು ಅವ್ರ ದುಡ್ಡು, ಅಲ್ಲಿಂದ ಫಾರಿನ್ ಎಕ್ಸ್ಚೇಂಜ್ ಕಳಿಸ್ದೆ ಹೋಗಿದ್ದಿದ್ರು. ನಾವು ಮಾಡ್ತಿರೋ ಕೆಲಸ ಅವ್ರುಗಳಿಗೇನಾಗುತ್ತೆ? ಅದರೊಳಗೂ ಗಲ್ಫ್ ಕಂಟ್ರೀಸಲ್ಲಿರ್ತಕ್ಕಂಥ ಭಾರತೀಯರ ಗತಿ ಏನು ನಾವು ಯೋಚನೆ ಮಾಡಿದ್ದೀವ? ಧರ್ಮದ ಆಧಾರದ ಮೇಲೆ ನಾವು ಪೌರತ್ವವನ್ನು ನಿಷೇಧ ಮಾಡಿದ್ರೆ ಆ ದೇಶಗಳಲ್ಲಿ ಉದ್ಯೋಗವನ್ನು ಈ ರೀತಿ ನಿಷೇಧ ಮಾಡಿದ್ರೆ ಧರ್ಮದ ಆಧಾರದ ಮೇಲೆ ನಮ್ಮ ಕತೆ ಏನಾಗುತ್ತೆ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಬೇಕು. ಮತ್ತು ಯಾಕೆ ಧರ್ಮವನ್ನು ಇಷ್ಟೊಂದು ಪ್ರಧಾನವಾಗಿ ಅವರ ಅಧಿಕಾರಕ್ಕೆ ಬಂದಿದ್ದೆ ನಾವು ರಾಮ ಜನ್ಮಭೂಮಿಯಲ್ಲಿ ದೇವಸ್ಥಾನ ಕಟ್ತೀವಿ, ಇಲ್ಲದಿದ್ದರೆ ಅವರು ಅಧಿಕಾರಕ್ಕೆ ಬರ್ತಿರಲಿಲ್ಲ. 2% ಇತ್ತು ಅವ್ರ ಪಾಪ ಇದು ಪರ್ಸೆಂಟೇಜ್ ಆಫ್ ವೋಟ್ಸ್ ಬಿಫೋರ್ ರಥಯಾತ್ರ. ಓನ್ಲಿ 2% ದೇರ್ ವೋಟಿಂಗ್ ಪರ್ಸೆಂಟೇಜ್ ವಾಸ್ ಓನ್ಲಿ 2%. ಈಗ ಅವರು ಅಧಿಕಾರಕ್ಕೆ ಬಂದಿದ್ದಾರೆ ಬೈ ಪೋಲರೈಸಿಂಗ್ ದಿ ಸೊಸೈಟಿ, ಬೈ ಫೂಲಿಂಗ್ ದಿ ಪೀಪಲ್. ದಿ ಓನ್ಲಿ ಗ್ರೌಂಡ್ ಆರ್ ಓನ್ಲಿ ಬೇಸಿಸ್ ಫಾರ್ ದೆಮ್ ಟು ಕಮ್ ಟು ಪವರ್ ಈಸ್ ರಿಲಿಜನ್, ಆ್ಯಂಡ್ ದೇರ್ ಫೋರ್ ಆ್ಯಂಡ್ ದೇ ಡೋಂಟ್ ಹ್ಯಾವ್ ಎನಿ ಅದರ್ ಕ್ವಾಲಿಫಿಕೇಶನ್. ಈ ದೇಶ ನಡೆಸ್ಕೊಂಡು ಹೋಗಲಿಕ್ಕೆ ಅವ್ರ ಹತ್ರ ಯಾವುದೇ ಸಾಧನಗಳಿಲ್ಲ, ಯಾವುದೇ ಯೋಗ್ಯತೆ ಇಲ್ಲ, ಯಾವುದೇ ಅರ್ಹತೆ ಮೊದಲೇ ಇಲ್ಲ. ಅದಕ್ಕೋಸ್ಕರ ಪ್ರತಿಯೊಂದರಲ್ಲೂ ಧರ್ಮವನ್ನು ಹುಡುಕ್ತಾರೆ, ಪ್ರತಿಯೊಂದರಲ್ಲೂ ಧರ್ಮವನ್ನು ಬಳಸ್ತಾರೆ, ಪ್ರತಿಯೊಂದರಲ್ಲೂ ಧರ್ಮ ಇದನ್ನು ಬಳಸ್ತಾರೆ. ನಾವು ಭಾರತದ ಸಂವಿಧಾನ ರಚನೆ ಮಾಡುವುದಕ್ಕೆ ಮೊದಲು ಇಂಗ್ಲೆಂಡಿನಿಂದ ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನ್ ಅಂತ ಒಂದು ಬಂದಿತ್ತು. ಇಲ್ಲಿ ಕ್ಯಾಬಿನೆಟ್ ಮಿಷನ್ ಒಂದು ಸರ್ ಸ್ಟಾಫರ್ಡ್ ಕ್ರಿಪ್ಸ್ ಅಧ್ಯಕ್ಷತೆಯಲ್ಲಿ ಅವರು ಬಂದಾಗ ಭಾರತಕ್ಕೆ ಎಂಥ ಸಂವಿಧಾನ ಬೇಕು, ಎಂಥ ರಾಷ್ಟ್ರ ನಿರ್ಮಾಣ ಆಗಬೇಕಿಲ್ಲಿ, ಎಂತಹ ಸರ್ಕಾರ ಬೇಕು, ಪ್ರೆಸಿಡೆನ್ಷಿಯಲ್ ಫಾರಂ ಆಫ್ ಗೌರ್ಮೆಂಟಾ, ಪಾರ್ಲಿಮೆಂಟ್ರಿ ಫಾರಂ ಆಫ್ ಗೌರ್ಮೆಂಟಾ, ಇದೆಲ್ಲ ಚರ್ಚೆ ಆಗಬೇಕಾದ್ರೆ ಮೆಜಾರಿಟೇರಿಯನ್ ರೂಲ್ ಬಗ್ಗೆ ಸರ್ ಸ್ಟಾಫರ್ಡ್ ಕ್ರಿಪ್ಸ್ ಹೇಳಿದಂಥ ಒಂದು ಮಾತು ಭಾಳ ಭಾಳ ಪ್ರಸ್ತುತವಾಗಿದೆ ಇವತ್ತು. ಅವರು ಹೇಳಿದ್ರು ನೋಡಿ, ವೆಸ್ಟರ್ನ್ ಕಂಟ್ರೀಸಲ್ಲಿ ಇರ್ತಕ್ಕಂಥ ಪ್ರಜಾತಂತ್ರ ಒಂದು ಪುಟ್ಟ ರಾಷ್ಟ್ರಗಳಲ್ಲಿ ಇರ್ತಕ್ಕಂಥ ಪ್ರಜಾತಂತ್ರ. ಆ ರಾಷ್ಟ್ರದಲ್ಲಿರುವ ಜನತೆ ಸಾಮಾನ್ಯವಾಗಿ ಒಂದೇ ಧರ್ಮಕ್ಕೆ ಸೇರಿರ್ತಾರೆ, ಸಾಮಾನ್ಯವಾಗಿ ಎಲ್ಲ ಎಜುಕೇಟೆಡ್ ಇರ್ತಾರೆ, ಸಾಮಾನ್ಯವಾಗಿ ಒಂದು ಸಮಾನತೆಯ ಸಮಾಜದಲ್ಲಿ ಬದುಕ್ತಾ ಇದ್ದಾರೆ. ಭಾರತದಲ್ಲಿ ಹಾಗಿಲ್ಲ. ಇಂಗ್ಲೆಂಡಿನಲ್ಲಿ ಈ ಸಲ ಎಲೆಕ್ಷನ್ ಆದಾಗ ಮೆಜಾರಿಟಿ ಇರೋರು ಮುಂದಿನ ಎಲೆಕ್ಷನ್ಗೆ ಮೈನಾರಿಟಿ ಆಗ್ಬೋದು. ಭಾರತದಲ್ಲಿ ಆ ಸ್ಥಿತಿ ಇಲ್ಲ. ನೀವೇನಾದ್ರೂ ರಾಜಕೀಯದಲ್ಲಿ ಚುನಾವಣೆಯಲ್ಲಿ ಧರ್ಮವನ್ನು ಬೆರೆಸಿದರೆ ಅನ್ನದಲ್ಲಿ ವಿಷ ಬೆರೆಸಿದಂತಹ ಒಂದು ಒಂದು ದುಷ್ಟ ಕೆಲಸ ಅದು. ಯಾಕೆಂದರೆ ಹಿಂದೂಸ್ ವಿಲ್ ಬಿ ಎ ಪರ್ಮನೆಂಟ್ ಮೆಜಾರಿಟಿ ಆ್ಯಂಡ್ ಅದರ್ ಮೈನಾರಿಟೀಸ್ ವಿಲ್ ಬಿ ಎ ಪರ್ಮನೆಂಟ್ ಮೈನಾರಿಟಿ. ಸೊ ಅಲ್ಲಿ ಪ್ರಜಾತಂತ್ರಕ್ಕೆ ಮೀನಿಂಗೇ ಇರೋದಿಲ್ಲ, ದಯವಿಟ್ಟು ಆಲೋಚನೆ ಮಾಡಿ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಧರ್ಮ ನಿರಪೇಕ್ಷತೆಯನ್ನು ನಾವು ಮಾಡಬೇಕಾಗಿ ಬಂದದ್ದು. ನಮ್ಮ ಕಾನೂನಿನಲ್ಲಿ, ನಮ್ಮ ಸಂವಿಧಾನದಲ್ಲಿ, ನಮ್ಮ ಚುನಾವಣೆಗಳಲ್ಲಿ ವಿಶೇಷವಾಗಿ ಅದಕ್ಕೆ ಈಗಿನ ಸರ್ಕಾರ ಏನು ಮಾಡ್ತಾ ಇದೆ, ಒಂದೊಂದಾಗಿ ಎಲ್ಲ ಸಂವಿಧಾನದ ಸಂಸ್ಥೆಗಳನ್ನು ಬುಟ್ಟಿಗೆ ಹಾಕ್ಕೊಳ್ತಾ ಇದೆ.
ಯಾರು ಧರ್ಮ ನಿರಪೇಕ್ಷತೆಯನ್ನು ಚುನಾವಣೆಗಳಲ್ಲಿ ಜಾರಿಗೊಳಿಸಬೇಕಾಗಿತ್ತೋ ಅಂತಹ ಎಲೆಕ್ಷನ್ ಕಮಿಷನ್ ಇವತ್ತು ಸರ್ಕಾರದ ಬುಟ್ಟಿಯಲ್ಲಿದೆ, ಕಪಿಮುಷ್ಟಿಯಲ್ಲಿದೆ. ಯಾರು ಪ್ರತಿಭಟನೆ ಮಾಡ್ತಾರೋ ಅವ್ರ ಮಕ್ಕಳನ್ನು ರೇಪ್ ಮಾಡ್ತೀವಿ ಅಂತಂದವ್ರಿಗೆ ಇದುವರೆಗೆ ಇನ್ನೂ ಜೈಲಿಗೆ ಕೂಡ ಕಳಿಸಿಲ್ಲ. ಯಾರು ಸಂವಿಧಾನ ದತ್ತವಾದಂತಹ ಅಭಿಪ್ರಾಯ ಸ್ವಾತಂತ್ರ್ಯವನ್ನು ವ್ಯಕ್ತಪಡಿಸ್ತಿದ್ದಾರೋ ಅವ್ರ ಮೇಲೆ ಪೊಲೀಸ್ ರಕ್ಷಣೆಯಲ್ಲಿ ಪಿಸ್ತೂಲ್ ಹಿಡ್ಕೊಂಡು ಹೋದಂಥ ಯುವಕನನ್ನು ನೀವೆಲ್ಲ ನೋಡಿದ್ದೀರಿ. ಪೊಲೀಸ್ ರಕ್ಷಣೆಯಲ್ಲಿ ಈ ರೀತಿ ಎಲ್ಲ ಸಂಸ್ಥೆಗಳನ್ನು, ಎಲ್ಲ ವಿಶೇಷವಾಗಿ ಸಂವಿಧಾನದ ಎಲ್ಲ ಸಂಸ್ಥೆಗಳನ್ನು ಬುಡಮೇಲು ಮಾಡಿ ತಮ್ಮ ಕಪಿಮುಷ್ಟಿಯಲ್ಲಿಟ್ಕೊಂಡು ಇವತ್ತು ನಡ್ತಾ ಇದ್ದಾರೆ. ಅದಕ್ಕೆ ಧರ್ಮವನ್ನು ಎಲ್ಲದಕ್ಕೂ ಬಳಸೋದು ಯಾಕೆಂತಂದರೆ ಜನ ಮಿಕ್ಕನದ್ದು ನಿರುದ್ಯೋಗ ಮರೆತು ಬಿಡ್ತೀರಿ, ಬಡತನ ಮರೆತು ಬಿಡ್ತೀರಿ, ಸರ್ಕಾರದ ವೈಫಲ್ಯಗಳನ್ನು ಮರೆತು ಬಿಡ್ತೀರಿ. ಅವನ ಚರ್ಚೆನೇ ನಾವು ಮಾಡ್ತಾ ಇಲ್ಲ, ಸಿ ಎ ಎನ್ ಆರ್ ಸಿ ಎನ್ ಪಿ ಆರ್ ಇವುಗಳನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಕಾನೂನಿನಲ್ಲಿ ಯಾವ ರೀತಿ ಈಗ ಮಾಡ್ತಿರುವಂತಹ ಪ್ರಕ್ರಿಯೆ ಅಸಿಂಧು ಅನ್ನೋದನ್ನು ಸನ್ಮಾನ್ಯ ನ್ಯಾಯಮೂರ್ತಿಗಳು ಹೇಳಿದ್ದಾರೆ. ಧರ್ಮ ಬಳಸಿದ್ದು ಒಂದು ಇದಾದರೆ ಇನ್ನೊಂದು ಭಾಳ ಮುಖ್ಯವಾದಂಥ ಇದು, ಇವತ್ತು ಸೆನ್ಸಸ್ ನಡೆಯುವಂತಹ ಒಂದು ಪ್ರಕ್ರಿಯೆಯಲ್ಲಿ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ಗೆ ಬೇಕಾದಂತಹ ಒಂದು ಪ್ರಕ್ರಿಯೆಯನ್ನು ಕೂಡ ಜೋಡಿಸಿರುವಂಥದ್ದು. ಸೆನ್ಸಸ್ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗಿದ್ರೆ 150 ವರ್ಷಗಳಿಂದ ಈ ರಾಷ್ಟ್ರದಲ್ಲಿ ಅತ್ಯಂತ ಸಮರ್ಥವಾಗಿ ನಡೆಯುವಂತಹ ಜನಗಣತಿ 1872 ಇಸ್ವಿಯಲ್ಲಿ ಪ್ರಾರಂಭ ಆಗಿತ್ತು. ಇವತ್ತಿನವರೆಗೆ ನಿರಂತರವಾಗಿ 150 ವರ್ಷಗಳ ಸಾರ್ಥಕ ಪ್ರಕ್ರಿಯೆಯಾಗಿ ಜನಗಣತಿ ಈ ರಾಷ್ಟ್ರದ ಎಲ್ಲ ಮಾಹಿತಿಯನ್ನು ಒದಗುತ್ತೆ. ಸೆನ್ಸಸ್ನಲ್ಲಿ ನಿಮ್ಮ ಹೆಸರುಗಳನ್ನು ಕೇಳೋದಿಲ್ಲ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ, ಗಂಡೆಷ್ಟು, ಹೆಣ್ಣೆಷ್ಟು, ಮಕ್ಕಳೆಷ್ಟು, ದೊಡ್ಡವರೆಷ್ಟು, ಇದನ್ನು ಕೇಳ್ತಾರೆ. ಇವತ್ತು ನಿಮ್ಮ ಪೌರತ್ವ ಏನು, ಎಷ್ಟು ವರ್ಷದಿಂದ ಇಲ್ಲಿ ಬದುಕಿದ್ದೀರಿ, ದೇ ಡೋಂಟ್ ಆಸ್ಕ್ ದೀಸ್ ಕ್ವೆಶನ್ಸ್. ಸೊ ಕೌಂಟಿಂಗ್ ದಿ ಹೆಡ್ಸ್ ಈಸ್ ಸೆನ್ಸಸ್, ಐಡೆಂಟಿಫೈಯಿಂಗ್ ಈಚ್ ಇಂಡಿವಿಜುವಲ್ ಈಸ್ ಎನ್ ಪಿ ಆರ್. ಸೆಕ್ಷನ್ 15 ಸೆನ್ಸಸ್ ಆ್ಯಕ್ಟ್ ಸೆಕ್ಷನ್ 15 ಕೆಳಗಡೆ ಸೆನ್ಸಸ್ ಮಾಹಿತಿ ಸಂಪೂರ್ಣ ಕಾನ್ಫಿಡೆನ್ಷಿಯಲ್, ನೋ ಒನ್ ಕ್ಯಾನ್ ಆಸ್ಕ್ ಫಾರ್ ದಿ ಸೆನ್ಸಸ್ ಡೀಟೇಲ್ಸ್ ಈವನ್ ಅಂಡರ್ ದಿ ಆರ್ ಟಿ ಐ ಆ್ಯಕ್ಟ್. ರೋಬೋಟ್ ಕಿನ್ ಅಷ್ಟೇ ಅಲ್ಲ, ಅದರಲ್ಲಿ ಸೆನ್ಸಸ್ ಇನ್ಸ್ಟ್ರಕ್ಷನ್ಸಲ್ಲಿ ಭಾಳ ಕ್ಲಿಯರ್ ಆಗಿದೆ, ಗಂಡ ಹೆಂಡತಿಯ ಹೆಸರನ್ನು ಹೇಳಲಿಕ್ಕೆ ಇಚ್ಛೆ ಪಡದೇ ಇದರಲ್ಲಿ, ಅಥವಾ ಹೆಂಡತಿ ಗಂಡನ ಹೆಸರನ್ನು ಹೇಳಲಿಕ್ಕೆ ಇಚ್ಛೆ ಪಡದೇ ಇದರಲ್ಲಿ ಅವ್ರಿಗೆ ಸ್ವಾತಂತ್ರ್ಯ ಉಂಟು. ದೇ ಓನ್ಲಿ ಕೌಂಟ್ ಇನ್ ಸೆನ್ಸಸ್, ಆ್ಯಂಡ್ ಅಬೌವ್ ಆಲ್ ಸೆನ್ಸಸ್ ಡಾಟಾ ಕೆನಾಟ್ ಬಿ ಯೂಸ್ಡ್ ಆಸ್ ಎವಿಡೆನ್ಸ್ ಇನ್ ಎನಿ ಕೋರ್ಟ್ ಆಫ್ ಲಾ, ನಾಟ್ ವಿತ್ಸ್ಟ್ಯಾಂಡಿಂಗ್ ಎನಿಥಿಂಗ್ ಕಂಟೆಂಟ್ ಇನ್ ದಿ ಎವಿಡೆನ್ಸ್ ಆ್ಯಕ್ಟ್. ಆ ಪಾವಿತ್ರತೆಯನ್ನು, ಆ ಗೌಪ್ಯತೆಯನ್ನು ಸೆನ್ಸಸ್ ಮಾಹಿತಿಗೆ ಕೊಡಲಾಗಿದೆ. ಈಗ ಎರಡೂ ಪ್ರಕ್ರಿಯೆಗಳನ್ನು ಒಟ್ಟಿಗೆ ಮಾಡೋದ್ರ ಮೂಲಕ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ನಲ್ಲಿ ಸಂಗ್ರಹಿಸುವ ಮಾಹಿತಿ ಪ್ರತಿಯೊಬ್ಬ ವ್ಯಕ್ತಿಯನ್ನು ಗುರುತಿಸುವ ಕೆಲಸ ಅದು ಸೆನ್ಸಸ್ಗೆ ಸೇರಿಕೊಂಡು ಇಡೀ ಸೆನ್ಸಸ್ ಆಪರೇಷನ್
ಅದರ ಪವಿತ್ರತೆಯನ್ನು ಕಳ್ಕೊಳ್ಳುತ್ತೆ, ಅದರ ಸ್ಯಾಂಕ್ಟಿಟಿಯನ್ನು ಕರ್ಕೊಳ್ಳುತ್ತೆ. ಮತ್ತು ಏನು ಸೆಕ್ಷನ್ 15 ಪ್ರೊಟೆಕ್ಷನ್ ಇದೆ ಅದನ್ನು ಕೂಡ ಅದನ್ನು ಕಳ್ಕೊಳ್ಳುತ್ತೆ. ಇದು ಒಂದು ಕಾನೂನುದತ್ತವಾಗಿ ಪಾರ್ಲಿಮೆಂಟ್ ಎನ್ಯಾಕ್ಟ್ ಮಾಡಿರುವಂತಹ ಒಂದು ಕಾನೂನಿನಲ್ಲಿ ನಡೆದಿರುವಂತಹ ಒಂದು ಪ್ರಕ್ರಿಯೆ, ಕೇವಲ ಒಂದು ಡೆಲಿಗೇಟೆಡ್ ಲೆಜಿಸ್ಲೇಷನ್. ಸನ್ಮಾನ್ಯ ನ್ಯಾಯಮೂರ್ತಿಗಳಾಗಲಿ ನಿಮ್ಮ ಮುಂದೆ ಭಾಳ ಚೆನ್ನಾಗಿ ಸಾಕ್ಷಾತ್ಕಾರ ಮಾಡಿ ತೋರಿಸಿದಂತೆ, ಇಟ್ ಈಸ್ ಓನ್ಲಿ ಎ ಕ್ರೀಚರ್ ಆಫ್ ಎ ಡೆಲಿಗೇಟೆಡ್ ಲೆಜಿಸ್ಲೇಷನ್. ಇಟ್ ಈಸ್ ಈಟಿಂಗ್ ಅಪ್ ಎ ಪಾರ್ಲಿಮೆಂಟ್ರಿ ಪ್ರೋಸೆಸ್, ಸ್ಯಾಂಕ್ಟಿಫೈಡ್ ಪ್ರೋಸೆಸ್ ಆಫ್ ಸೆನ್ಸಸ್. ಆ್ಯಂಡ್ ಭಾಳ ಮುಖ್ಯವಾಗಿ ಯಾಕೆ ಕೆಲಸ ಆಗ್ತಾ ಇದೆ ಅಂತಂದರೆ, 2011 ಭಾಳ ದೊಡ್ಡ ಹೋರಾಟದ ನಂತರ ಜಾತಿ ಜನಗಣತಿಯನ್ನು ಕಡ್ಡಾಯ ಮಾಡುವಂತಹ ಪ್ರಕ್ರಿಯೆಗೆ ನಾವೆಲ್ಲ ಒಂದು ದೊಡ್ಡ ಆಂದೋಲನವನ್ನೇ ಮಾಡಿದ್ವಿ. ಆಗ ಪ್ರಣಬ್ ಮುಖರ್ಜಿಯವರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದರು. ಕಾಂಗ್ರೆಸ್ನಲ್ಲೇ ಇದಕ್ಕೆ ತೀವ್ರವಾದ ವಿರೋಧ ಇತ್ತು. ನಿಮಗೆಲ್ಲರಿಗೂ ಗೊತ್ತಿದ್ದಾಗೆ 1951 ಭಾರತದ ಪ್ರಪ್ರಥಮ ಸ್ವತಂತ್ರ ಭಾರತದ ಜನಗಣತಿ ನಡೆದಿತ್ತು. ಅದಕ್ಕೆ ಮೊದಲು ನಡೆದಂತಹ ಎಲ್ಲ ಜನಗಣತಿಗಳಲ್ಲಿ ಪ್ರತಿಯೊಂದು ಜಾತಿಯ ಮಾಹಿತಿಯೂ ಇದೆ. ಆ ಮಾಹಿತಿಯ ಆಧಾರದ ಮೇಲೆ ಯಾವ ಜಾತಿಯಲ್ಲಿ ಎಷ್ಟು ಜನಸಂಖ್ಯೆ ಇದೆ, ಆ ಜನಸಂಖ್ಯೆಯಲ್ಲಿ ಎಷ್ಟು ಜನ ವೈದ್ಯರಿದ್ದಾರೆ, ಡಾಕ್ಟರ್ಗಳಿದ್ದಾರೆ, ಎಂಜಿನಿಯರ್ಗಳಿದ್ದಾರೆ, ಅವ್ರದ್ದು ಶೈಕ್ಷಣಿಕ ಮಟ್ಟವೇನು, ಆರ್ಥಿಕ ಮಟ್ಟವೇನು, ಸಾಮಾಜಿಕ ಮಟ್ಟವೇನು, ಎಲ್ಲ ಮಾಹಿತಿಯನ್ನು ಸಂಗ್ರಹ ಮಾಡ್ತಾಯಿದ್ರು. ಆದರೆ 51 ನಿಲ್ತೋಯ್ತು ಜಾತಿ ಜನಗಣತಿ. ಅದನ್ನು ಮತ್ತೆ ವಾಪಸ್ ತಂದಿರೋದು 2011 ಜನಗಣತಿಯಲ್ಲಿ. ಈ ಸಲ ಇದೆರಡನ್ನು ಸೇರಿಸ್ತಿರೋದೇನಕ್ಕೆ ಅಂತಂದರೆ, ಈ ಮಾಹಿತಿಯನ್ನು ಮುಚ್ಚಿಡಲಿಕ್ಕೆ. 2011 ಜಾತಿ ಜನಗಣತಿ ಮಾಹಿತಿ ಇದುವರೆಗೆ ಸಂಪೂರ್ಣವಾಗಿ ಪ್ರಕಟವಾಗಿಲ್ಲ. ಯಾಕೆಂದರೆ ದೇಶವನ್ನು ಆಳ್ತಾ ಇರುವಂತಹ ಜಾತಿಗಳ ಗುಟ್ಟು ಬಯಲಾಗುತ್ತೆ. ನಾವಿಷ್ಟು ದೊಡ್ಡ ಸಂಖ್ಯೆಯಲ್ಲಿದ್ದೀವಿ, 10% ರಿಸರ್ವೇಷನ್ ಕೊಟ್ಟಿದ್ದಾರೆ SC ST OBCಗೆ ಬಿಟ್ಟು 10% ರಿಸರ್ವೇಷನ್. ಕರ್ನಾಟಕದಲ್ಲಿ 95% ಪಾಪ್ಯುಲೇಷನ್ನು ರಿಸರ್ವೇಷನ್ನಲ್ಲಿದ್ದಾರೆ. ಉಳಿದ 5% ಬರೋಲ್ಲ, 4.56% ಏನೋ ಬರ್ತಾರೆ. ಆ ಜಾತಿಗಳಿಗೆ ಇವತ್ತು 10% ರಿಸರ್ವೇಷನನ್ನು ಸಂವಿಧಾನ ಕೊಟ್ಟಿದೆ. ಅದು ಎಲ್ಲಿ ಬಹಿರಂಗ ಆಗ್ಬಿಡುತ್ತೋ ಅವರು ಮಾಡಿರೋವಂತಹ ಒಂದು ಹುನ್ನಾರ. ಅದಕ್ಕೋಸ್ಕರ ಸೆನ್ಸಸ್ ಜೊತೆಗೆ NPR ಜೋಡಿಸ್ಬಿಟ್ರೆ ಆ ಮಾಹಿತಿಯಿಂದ ದೇಶವನ್ನು ವಂಚಿಸ್ಬೋದು. ಸಪ್ರೆಸ್ಸಿಂಗ್ ನಾಲೆಡ್ಜ್, ಸಪ್ರೆಸ್ಸಿಂಗ್ ಇನ್ಫಾರ್ಮೇಷನ್, ಇದು ಇದರ ಮೂಲ ಹುನ್ನಾರ, ಪಿತೂರಿ. ಅದಕ್ಕೋಸ್ಕರ NPR, ಅದರ ಜೊತೆಗೆ NRC, ಅದರ ಜೊತೆಗೆ CAA, ಇವುಗಳನ್ನೆಲ್ಲ ತಂದು ಎಲ್ಲ ಇದನ್ನು ಒಂದು ಪರಿಸ್ಥಿತಿಯನ್ನು ಗೊಂದಲಮಯವಾಗಿ ಮಾಡಿ ಆ ಸೆನ್ಸಸ್ನ ಒಂದು ಪಾವಿತ್ರತೆಯನ್ನು, ಸೆನ್ಸಸ್ನ ಉಪಯುಕ್ತತೆಯನ್ನು, ಅದರ ಗೋಪ್ಯತೆಯನ್ನು ಡಿಸ್ಟ್ರಾಯ್ ಮಾಡಿ ಇವತ್ತು ಎಂಟೈರ್ ಸೆನ್ಸಸ್ ಮೆಷಿನರಿ ಹ್ಯಾಸ್ ಬಿನ್ ಹೈಜಾಕ್ಡ್ ಬೈ NPR. ದಿಸ್ ಈಸ್ ಎ ವೆರಿ ವೆರಿ ಡೇಂಜರಸ್ ಟ್ರೆಂಡ್. ನಾಳೆ ದಿವಸ ಈ ದೇಶದಲ್ಲಿ ಯಾವ ಜಾತಿಯವರು ಎಷ್ಟಿದ್ದಾರೆ ಅಂತ ಮೋದಿಯವರು ಹೇಳಿದ್ರೆ ನಾವೆಲ್ಲ ಒಪ್ಕೊಳ್ಬೇಕಾಗತ್ತೆ. ಯಾಕೆಂತಂದರೆ ಆ ಮಾಹಿತಿಯನ್ನು ಇದುವರೆಗೆ ಮುಚ್ಚಿಟ್ಟಿದ್ದಾರೆ. ಸೊ ಸ್ನೇಹಿತರೆ, ಭಾಳ ದೊಡ್ಡ ಹುನ್ನಾರಗಳು, ಪಿತೂರಿಗಳು ಈ ಕಾನೂನುಗಳು, ಈ ಚಟುವಟಿಕೆಗಳ ಹಿಂದೆ ಇದೆ. ಆದ್ದರಿಂದ ಇದನ್ನು ಯಾರೂ ಮುಸಲ್ಮಾನರ ಪ್ರಾಬ್ಲಮ್ ಅಂತ ಅಂದ್ಕೋಬಾರ್ದು. ಇದು ಖಂಡಿತವಾಗಿಯೂ ಮುಸಲ್ಮಾನರದ್ದಲ್ಲ. ಈ ಪ್ರಾಬ್ಲಮ್ ಭಾರತದ ಸಂವಿಧಾನದ್ದು. ಈ ಪ್ರಾಬ್ಲಮ್ ಭಾರತದ 135 crore ಜನಸಂಖ್ಯೆದು. ಕರ್ನಾಟಕದಲ್ಲೇ ಸುಮಾರು 25% ಲ್ಯಾಂಡ್ಲೆಸ್ ಲೇಬರರ್ಸ್ ಇದ್ದಾರೆ. ಅವರು ಯಾವ ಡಾಕ್ಯುಮೆಂಟ್ ಮೇಲೆ ನಾನು ಸಿಟಿಸನ್ ಅಂತ ಪ್ರೂವ್ ಮಾಡಲಿಕ್ಕಾಗತ್ತೆ? ಕರ್ನಾಟಕದಲ್ಲಿ 30,000 ಹಾಡಿಗಳು, ಕೇರಿಗಳು
ಹಟ್ಟಿಗಳಲ್ಲಿ ಆದಿವಾಸಿಗಳು ಬದುಕ್ತಾ ಇದ್ದಾರೆ. ಅವ್ರಿಗೆ ಯಾವ ಜಮೀನುಗಳಿದ್ದಾವೆ? ಕಾಡುಗಳಲ್ಲಿರೋ ಆದಿವಾಸಿಗಳಿಗೆ ಅವ್ರಿಗೆ ಯಾವುದು ಧರ್ಮನೂ ಇಲ್ಲ. ಸೂರ್ಯನನ್ನೇ ಪೂಜಿಸ್ತಾರೆ, ಚಂದ್ರನನ್ನು ಪೂಜಿಸ್ತಾರೆ, ನದಿಗಳನ್ನು ಪೂಜಿಸ್ತಾರೆ, ಮರಗಳನ್ನು ಪೂಜಿಸ್ತಾರೆ. ಯಾವ ಧರ್ಮಕ್ಕೂ ಸೇರಿದವರಲ್ಲ. ಈ CAA ಕಾನೂನಿನ ಅತ್ಯಂತ ದೊಡ್ಡ ವಿಷಮತೆ ಇರೋದೇನಪ್ಪ ಅಂತಂದರೆ, ಕಡ್ಡಾಯವಾಗಿ ನೀವು 6 ರಿಲಿಜನ್ ಪ್ರಾಕ್ಟೀಸ್ ಮಾಡಬೇಕು. ಇಫ್ ಯು ಆರ್ ನಾಟ್ ಪ್ರಾಕ್ಟೀಸಿಂಗ್ ಎನಿ ರಿಲಿಜನ್, ದೆನ್ ಯು ಆರ್ ನಾಟ್ ಎಂಟೈಟಲ್ಡ್ ಟು ರಿಲೀಫ್ ಅಂಡರ್ CAA. ಸೊ ಒಂದು ಧರ್ಮವನ್ನು ಹೇರುವಂತಹ ಕೆಲಸ ಇದು. ಭಾರತದ ಪ್ರತಿಯೊಬ್ಬ ಪೌರನಿಗೂ, ಭಾರತದ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಅನ್ವಯಿಸುವಂತಹ ಒಂದು ದುಷ್ಟ ಕಾನೂನು. ಇದನ್ನು ಧಿಕ್ಕರಿಸಿ ಪ್ರತಿಭಟನೆ ಮಾಡ್ತಾ ಇರೋದು ಇವತ್ತು ಭಾಳ ದೊಡ್ಡ ವಿಚಾರ. ಭಾರತಾದ್ಯಂತ ಯುವಕರು, ವಿದ್ಯಾರ್ಥಿಗಳು, ನಾನೇ ಸುಮಾರು 10 ಕಡೆ ಹೋಗಿ, ನಿಮ್ಗೆ ಆಶ್ಚರ್ಯ ಆಗ್ಬೋದು, ಈ ಥರದ ಒಂದು ಆಡಿಟೋರಿಯಮಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಭಾಷಣ ಮಾಡಲಿಕ್ಕೆ ಕರೆದಿದ್ದರು. ನಿಮ್ಮ ಥರ ಕುರ್ಚಿನಲ್ಲಿ ಕೂತ್ಕೊಳ್ಳಿಕ್ಕೆ ಜಾಗ ಸಾಕಾಗದೆ ಇಲ್ಲೆಲ್ಲ ಬಂದು ಸ್ಟೇಜ್ ಮೇಲೆ ಕೆಳಗಡೆ ತುಂಬಿ, ಹೊರಗಡೆನೂ ಅಷ್ಟು ಜನ ಇದ್ದರು. ಅಷ್ಟು ತೀವ್ರವಾದ ಆಸಕ್ತಿಯಿಂದ ವಿದ್ಯಾರ್ಥಿಗಳು, ಅಲ್ಲಿಯ ವಿಜ್ಞಾನಿಗಳು ಇವತ್ತು ಪ್ರತಿಭಟನೆ ಮಾಡ್ತಾಯಿದ್ದಾರೆ. ಈ ತಡವಾಗಿ ಆದ್ರೂ ಎಚ್ಚೆತ್ತುಕೊಂಡಿದ್ದಕ್ಕೆ ನನ್ನ ಎಲ್ಲ ವಕೀಲ ಬಾಂಧವರಿಗೆ ತುಂಬು ಹೃದಯದ ಅಭಿನಂದನೆಗಳು. ನನ್ನ ಮಾತು ಮುಗಿಸುವುದು ಮೊದಲು ಒಂದು ಕಥೆಯನ್ನು ಭಾಳ ಸಲ ಹೇಳಿದ್ದೇನೆ, ಮತ್ತೊಮ್ಮೆ ಹೇಳಲೇಬೇಕಾದಂಥ ಅನಿವಾರ್ಯತೆ ಇದೆ. ಯಾಕಪ್ಪ ಅಂತಂದರೆ, ಇವತ್ತು ನಮ್ಮಲ್ಲಿ ನಡೆದಿರುವ ಪ್ರಕ್ರಿಯೆಗೂ ಹಿಂದೆ ಹಿಟ್ಲರ್ನ ಜರ್ಮನಿಯಲ್ಲಿ ನಡೆದ ಪ್ರಕ್ರಿಯೆಗೂ ಭಾಳ ಸಾಮ್ಯತೆ ಇದೆ. ಒಂದು ರೀತಿಯಿಂದ ಹೇಳಬೇಕು ಅಂದರೆ, ದಿಸ್ ಈಸ್ ಓನ್ಲಿ ಆ್ಯಕ್ಷನ್ ರೀಪ್ಲೇ. ಅದೇ ಸ್ಕ್ರಿಪ್ಟ್ ಅದರ ಮೇಲೆ. ಅಲ್ಲಿ ಅವಾಗ ಹಿಟ್ಲರ್ ಯಹೂದಿಗಳನ್ನು ಹಿಡ್ದ, ಟ್ರೇಡ್ ಯೂನಿಯನ್ ಲೀಡರ್ಸನ್ನ ಹಿಡ್ದ, ಕಮ್ಯುನಿಸ್ಟ್ರನ್ನು ಹಿಡ್ದ, ಸೋಷಲಿಸ್ಟ್ರನ್ನು ಹಿಡ್ದ, ಎಲ್ಲರನ್ನು ಜೈಲಿಗೆ ಹಾಕಿ ಮುಗಿದ ಮೇಲೆ ಒಬ್ಬ ಪ್ರೊಟೆಸ್ಟೆಂಟ್ ಪಾದ್ರಿ, ಅವನು ಹಿಟ್ಲರ್ ಬಲವಾದ ಬೆಂಬಲಿಗ ಮೊದಲಿಗೆ, ಅವನನ್ನು ಹಿಡ್ಕೊಂಡು ಜೈಲಿಗೆ ಹಾಕಿ ಕಾನ್ಸಂಟ್ರೇಷನ್ ಕ್ಯಾಂಪಿಗೆ ಕಳಿಸ್ದ. 7 ಆದ ನಂತರ ಇನ್ನೇನು ನನ್ನ ಗತಿ ಮುಗೀತು, ನಾಳೆ ನಡೆದ್ರಲ್ಲಿ ನನ್ನನ್ನು ಮುಗಿಸ್ತಾರೆ ಅಂತ ಅನ್ನೋಷ್ಟೊತ್ತಿಗೆ 2nd ಮಹಾಯುದ್ಧ ಮುಗಿದು ಅವನು ಬಿಡುಗಡೆ ಆಗುತ್ತೆ. ಆ ಪಾದ್ರಿಯ ಹೆಸರು ಮಾರ್ಟಿನ್ ನಿಯೋಮಿಲ್ಲರ್ ಅಂತ, ಪ್ಯಾಸ್ಟರ್ ಮಾರ್ಟಿನ್ ನಿಯೋಮಿಲ್ಲರ್ ಅಂತ. ಅವನಿಗೆ ಪ್ರಪಂಚದಾದ್ಯಂತ ಕರೆದುಬಿಟ್ಟು ಸನ್ಮಾನ ಮಾಡಿ ಸಂಯುಕ್ತ ಸಂಸ್ಥಾನದಲ್ಲಿ ಸನ್ಮಾನ ಮಾಡಿದಾಗ, ಅದು ಏನು ಜಾಯಿಂಟ್ ಸೆಷನ್ ಆಫ್ ದಿ ಪಾರ್ಲಿಮೆಂಟಲ್ಲಿ ಅವನಿಗೆ ಸನ್ಮಾನ ಮಾಡ್ತಾರೆ. ಮಾಡಿ ಅವನಿಗೆ ಕೇಳ್ತಾರೆ, ನಿನ್ನ ಸಂದೇಶ ಏನು ಮಾನವತೆಗೆ ಅಂತಂದಾಗ ಅವನು ಹೇಳ್ತಾನೆ, ನನ್ನ ಸಂದೇಶ, ನಾನೊಂದು ಕವಿತೆ ಬರೆದಿದ್ದೀನಿ, ಅದನ್ನು ಓದ್ಬಿಟ್ಟು ಹೇಳ್ತೀನಿ ಅಂತ. ಅದರಲ್ಲಿ ಹೇಳ್ತಾನೆ, ಫಸ್ಟ್ ದೇ ಕೇಮ್ ಫಾರ್ ದಿ ಸೋಷಲಿಸ್ಟ್. ಮೊದಲು ಸೋಷಲಿಸ್ಟ್ರನ್ನ ಹಿಡ್ಕೊಂಡ ಹಿಟ್ಲರ್. ನಾನು ಪ್ರತಿಭಟನೆ ಮಾಡಲಿಲ್ಲ ಯಾಕೆಂದರೆ ನಾನು ಸೋಷಲಿಸ್ಟ್ ಅಲ್ಲ. ದೆನ್ ದೇ ಕೇಮ್ ಫಾರ್ ದಿ ಜ್ಯೂಸ್. ನಾನು ಪ್ರತಿಭಟನೆ ಮಾಡಲಿಲ್ಲ, ನಾನು ಜ್ಯೂ ಅಲ್ಲ, ನಾನು ಯಾಕೆ ಪ್ರತಿಭಟನೆ ಮಾಡಲಿ, ನನ್ನೇನು ಅವನು ಹಿಡಿತಾ ಇಲ್ವಲ್ಲ ಅಂತ. ದೆನ್ ದೇ ಕೇಮ್ ಫಾರ್ ದಿ ಟ್ರೇಡ್ ಯೂನಿಯನಿಸ್, ಕೇಮ್ ಫಾರ್ ದಿ ಕಮ್ಯುನಿಸ್ಟ್, ಕೇಮ್ ಫಾರ್ ದಿ ರೋಮಾಸ್. ರೋಮಾಸ್ ಅಂದರೆ ನಮ್ಮ ಇಲ್ಲೆಲ್ಲ ಶಿವಮೂರ್ತಿ ನೋಡ್ದಂಗೆ ಆಯಿತು, ಅವರ ಸಮುದಾಯದವರು, ಬಂಜಾರರು, ಲಂಬಾಣಿ ತಾಂಡದವರು. ನಾನು ಪ್ರೊಟೆಸ್ಟ್ ಮಾಡಲಿಲ್ಲ ಯಾಕೆ ಅಂತಂದರೆ ನಾನೇನು ಲಂಬಾಣಿ ಅಲ್ಲ, ಬಂಜಾರ ಅಲ್ಲ. ದೆನ್ ದೇ ಕೇಮ್ ಫಾರ್ ಮೀ, ನನಗೆ ಆಮೇಲಿಂದ ಹುಡುಕೊಂಬಂದರು. ಅವಾಗ ನನಗಿನ್ನ ಪ್ರತಿಭಟನೆ ಮಾಡೋದಿರಲಿ, ನನಗೋಸ್ಕರ ಅಳೋರು ಕೂಡ ಯಾರೂ ಇರಲಿಲ್ಲ. ಆ ಸ್ಥಿತಿ ಯಾವ ಮಾನವನಿಗೂ ಬರಬಾರದು. ಅನ್ಯಾಯ ಎಲ್ಲೇ ನಡೆದರೂ ಯಾರಿಗೇ ಆದರೂ ಕೂಡ ಅದನ್ನು ಪ್ರತಿಭಟನೆ ಮಾಡುವ ಎಲ್ಲ ಮಾನವರ ಕರ್ತವ್ಯ ಅನ್ನೋದನ್ನು ಅವನು ಹೇಳ್ದ. ಈ ಮಾತುಗಳನ್ನು ನಾನು ನಿಮಗೆ ಜ್ಞಾಪಿಸಿ ನನ್ನ ಮಾತು ಮುಗಿಸ್ತೇನೆ.